ಅದಕ್ಕೆ ಮತ್ತೆ ಎಣ್ಣೆ ಕಮ್ಮಿ ಆಯ್ತು ಅಂತ ಹಾಕಿದ್ರ ಚಿಕನ್ ಚಿಕನ್ ಹಾಕ್ತಿದ್ರ ಸ್ವಲ್ಪ ನೀರು ಕೊಟ್ಟು ಮತ್ತೆ ಎಣ್ಣೆ ಹಾಕಿದ್ರ ನೀರು ಕಮ್ಮಿ ಇದಕ್ಕೆ ನಂತರ ನೀರು ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ನಿಮ್ಮ ಮಗಳಿಗೆ ನೀವು ಹೇಳ್ಕೊಟ್ಟಿದ್ದು ಅಡುಗೆ ಯಾವುದು ಇಲ್ವಾ ಮುದ್ದೆ ಅದೆಲ್ಲ ಮಾಡ್ತಾರೆ ಸಾಂಬಾರು ಚಪಾತಿ ಫಸ್ಟ್ ನೀವು ಹೇಳ್ಕೊಟ್ಟಿದ್ದು ಯಾವ ಅಡುಗೆ ಅವ್ರಿಗೆ ಅವಳು ಬಿರಿಯಾನಿ ಕಲಿಯೋಕೆ ಇಷ್ಟ ಬಿರಿಯಾನಿ ಅಂದರೆ ಇಷ್ಟ ಅವಳಿಗೂ ಬಿರಿಯಾನಿ ಮಾಡ್ತಾಳೆ ಚಪಾತಿ ಮಾಡಕ್ಕೆ ಕಲಿತೀನಿ ಅಂತ ಹೋಗಿ ಎಲ್ಲ ಮ್ಯಾಪ್ ಥರ ಮಾಡಕ್ ಬಿಟ್ಟಿಲ್ಲ ಒಂದ್ಸರಿ ಓಕೆ ಹೇಳ್ಕೊಟ್ಟಿದ್ದು ನೀವೇ ನಾವೇ ಹೇಳ್ಕೊಟ್ಟಿದ್ದು ಓಕೆ ಈಗ ಚೆನ್ನಾಗಿ ಮಾಡ್ತಾಳೆ ಮದ್ವೆ ಆದ್ಮೇಲೆ ಅವರಂತೂ ಹಸ್ಬೆಂಡ್ ಮನೇಲಿ ಇರ್ತಾರೆ ನಿಮಗೆ ಬೋರ್ ಅನ್ಸುತ್ತಾ ಬೋರ್ ಅನ್ಸುತ್ತೆ ಒಂದೇ ಹುಡುಗಿ ಅಲ್ವಾ ಇದ್ದಿದ್ದು ಮಗಳು ಒಬ್ಬಳೇ ಇದ್ದಿದ್ದು ಮಗ ಒಬ್ಬಳೇ ಇರ್ಬೇಕು ಮಗ ಇದನ್ನೇ ಮಗ ಅವನು ಇಂಜಿನಿಯರು ಮಗಳು ಇಂಜಿನಿಯರ್ ಅಳಿಯನು ಇಂಜಿನಿಯರ್ ಅಳಿಯನು ಇಂಜಿನಿಯರ್ ಓಕೆ ಮಗ ಏನು ಮಾಡ್ಕೊಂಡು ಅವರು ಇಂಜಿನಿಯರ್ ಅವನು ಇಂಜಿನಿಯರ್ ಕೆಲ್ಸಕ್ಕೆ ಹೋಗ್ತಾನೆ ವೈಟ್ ಫೀಲ್ಡ್ ಹತ್ರ ವೈಟ್ ಫೀಲ್ಡ್ ಅಂತ ನಮ್ಮ ಮಗಳೂ ಇಂಜಿನಿಯರೇ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಏನೆಲ್ಲ ಮನೆಯಲ್ಲೆಲ್ಲ ಇಂಜಿನಿಯರೇ ಆಗ್ಬಿಟ್ಟಿದ್ದಾರೆ ನಿಮಗೆ ಏನಂತ ಆಸೆ ಇತ್ತು ಮಕ್ಳು ಇದೇ ಆಗಬೇಕು ಅಂತ ಆಸೆ ಇತ್ತ ನಿಮಗೆ ನಮ್ಮ ಮಗಳಿಗೆ ಡಾಕ್ಟರ್ ಮಾಡಬೇಕು ಅಂತ ಇಷ್ಟ ಇತ್ತು ಆದರೆ ಸೀಟ್ ಸಿಗಲಿಲ್ಲ ಓಕೆ ಇಂಜಿನಿಯರ್ ಆದ್ಲು ಮಗ ಇಂಜಿನಿಯರ್ ಮಗನು ಇಂಜಿನಿಯರ್ ಓಕೆ ಸ್ವಲ್ಪ ನೀರು ಹಾಕ್ತೀನಿ ಸಾಕು ಸೊ ನಗೆ ಇದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಡೈಲಿ ಹೋಗ್ತೀರಾ ಏನಾದ್ರೂ ಡೈಲಿ ಹೋಗ್ತೀವಿ ಮನೇಲಿ ಏನಾದರೂ ಯಾರಾದರೂ ಗೆಸ್ಟ್ ಬಂದರೆ ಹೋಗೋಕ್ಕಾಗಿಲ್ಲ ಅಂದರೆ ಏನಾದರೂ ಕೆಲಸಗಳೆಲ್ಲ ಇದ್ರೆ ಏನು ಕೇಳಲ್ಲ ಅಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲಿ ಅಲ್ಲಿ ನಾವು ಒಂದು 55 ಜನ ಇದ್ದೀವಿ 55 ಜನ ಸೊ ದೊಡ್ಡ ಗ್ರೂಪ್ ಯಾರು ತುಂಬಾ ಕ್ಲೋಸ್ ನಿಮಗೆ ನಮಗೆ ಎಲ್ಲ ಕ್ಲೋಸ್ ಏನೇ ಏನಾದರೂ ಫಂಕ್ಷನ್ ಆದರೆ ಎಲ್ಲರೂ ಬರ್ತಾ ಇರ್ತಾರೆ ನಾವು ಹೋಗ್ತಾ ಇರ್ತೀವಿ ಸೊ ಪ್ರತಿನಿತ್ಯ ಹೋಗ್ತಿರ್ತೀರ ನಗ್ತಾ ಇರ್ತೀರ ನಗ್ತಾ ಇರ್ತೀವಿ ನಗದು ಒಂದೇ ಒಂದು ಎಕ್ಸಸೈಸ್ ಇದೆ ಅಷ್ಟೇ ಕಡೆ ಅದನ್ನ ವಿಜಿಲ್ ಬರ್ಬೇಕಾದ್ರೆ ತೋರಿಸಿ ಅದು ಯಾವ ರೀತಿ ಅಂತ ನಿಮಗೆ ನಿಮ್ಮ ಹಸ್ಬೆಂಡ್ ಅಲ್ಲಿ ಇಷ್ಟ ಆಗಿರೋಂಥ ಗುಣ ಯಾವುದು ನಮ್ಮನೆಯವರು ಅಯ್ಯೋ ಅನ್ನೋದು ಜಾಸ್ತಿ ಇದೆ ಅವರಿಗೆ ನೀವು ಇಷ್ಟಪಡುವಂಥದ್ದು ಯಾವುದು ಏನಾದರೂ ಹುಷಾರಿಲ್ಲ ಅಂದರೆ ಹೆಲ್ಪ್ ಮಾಡ್ತಾರೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾರೆ ಸೊ ನೋಡಲ್ಲ ಹಾಗೆ ಹೀಗೆ ಅಂತ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಸೊ ಒಳ್ಳೆಯ ಹಸ್ಬೆಂಡೇ ಸಿಕ್ಕಿದ್ದಾರೆ ಹಾಗಾದರೆ ನಿಮಗೆ ನಮ್ಮನೆಯವರು ಕಾರ್ಪೊರೇಷನಲ್ಲಿ ವರ್ಕ್ ಮಾಡ್ತಾರೆ ಮಹಾನಗರ ಪಾಲಿಕೆಯಲ್ಲಿ ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ ಓಕೆ ಅವ್ರು ತುಂಬಾ ಅಯ್ಯೋ ಅಂತಾರ ಯಾರಿಗಾದ್ರೂ ಏನಾದರೂ ಆಗ್ಬೋದು ಆ ಒಂದು ಹೆಲ್ಪಿಂಗ್ ನೇಚರ್ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಓಕೆ ಇದು ವಿಜುವಲ್ ಬರ್ಸೋದು ಎಷ್ಟು ವಿಜುವಲ್ ಬರಬೇಕಿದು ಇದು ಒಂದು ವಿಜುವಲ್ ಬಂದರೆ ಸಾಕು ಸಾಕಾ ಸೊ ಒನ್ ಅವರ್ ಏನು ಮಾಡ್ತಿರ್ತೀರ ನೀವು ಅಲ್ಲಿ ನಗೆಗೆ ಹೋಗಿದಾಗ ನೀವು ಎಕ್ಸಸೈಸ್ ಮಾಡ್ತಾ ಇರ್ತೀವಲ್ವಾ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ಲಿ ಟೈಮ್ ಒನ್ ಅವರ್ ಇನ್ನೂ ಒಂದೊಂದು ಎಕ್ಸಸೈಸ್ನು ಹತ್ತತ್ತು ಸರಿ ಮಾಡ್ತೀವಿ ಅದು ನಮ್ಗೆ ಹಂಗಾಗಿ ಒನ್ ಅವರ್ ಅಲ್ಲಿ ನಾವು ನಿಂತಿದ್ವ ಅಂತ ಅನ್ಸೋದೇ ಇಲ್ಲ ಟೋಟಲ್ ಎಷ್ಟು ಎಕ್ಸಸೈಸ್ ಇದೆ ಟೋಟಲು 44 ಎಕ್ಸಸೈಸ್ ಇದೆ 44 ಅದರಲ್ಲಿ ಇವಾಗಂತೂ ನನಗೊಂದಂತೂ ಹೇಳ್ಕೊಡ್ಬೇಕು ನೀವು ಇದು ವಿಜಿಲ್ ಬರೋ ವರ್ಷದಲ್ಲಿ ನಾವು ಒಂದು ಎಕ್ಸಸೈಸ್ ಕಲ್ತ್ಬಿಡೋಣ ವಿಶಿಲ್ ಬರೋ ಅಷ್ಟರಲ್ಲಿ ಅದು ಚಿಕನ್ ರೆಡಿ ಆಗೋ ಅಷ್ಟರಲ್ಲಿ ನೀವು ನಮಗೆ ಒಂದೆರಡು ಮೂರು ಎಕ್ಸಸೈಸ್ ತೋರಿಸಿ ಅದು ನಗೆ ಎಕ್ಸಸೈಸ್ ಅಂತ ಹೇಳಿದ್ರೆ ನಗೆ ಎಕ್ಸಸೈಸ್ನೇ ತೋರಿಸಲ ಆಯಿತು ಕೈ ಹಿಂಗೆ ಪ್ರೆಸ್ ಮಾಡಿಕೊಂಡು ಈಗ ಗುರುಸ್ ಅಂತ ಎಕ್ಸಸೈಸ್ ಹೆಸರು ಗುರುಸ್ ಓಹೋಹೋ ಆಹಾಹ ಓಹೋಹೋ ಆಹಾಹ ಓಹೋಹೋ ಆಹಾಹ ಓಹೋಹೋ ಆಹಾಹ ಓಹೋಹೋ ಆಹಾಹ ಓಹೋಹೋ ಆಹಾಹ ಒಂದು ಎಕ್ಸಸೈಸ್ ಆಯಿತು ಮತ್ತೆ ಪುಷ್ಪಾರ್ಚನೆ ಅಂತ ಮಾಡ್ತೀವಿ ಒನ್
ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಫ್ರೆಂಟಿಂದ ಪುಷ್ಪಾರ್ಚನೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಮತ್ತು ಇನ್ನೊಂದು ಕಪಾಳ ಪಾತಿ ಅಂತ ಮಾಡ್ತೀವಿ ಅದನ್ನ ಈ ಥರ ಇಟ್ಕೊಂಬಿಟ್ಟು ಅಂತ ಮಾಡಬೇಕು ಮತ್ತು ಇದು ಬಾಡಿನಲ್ಲಿ ಏನೇನು ಕಿವಿ ಕಣ್ಣು ಮೂಗು ಎಲ್ಲ ಏನೇನು ಇದೆಯೋ ಎಲ್ಲ ಇದಕ್ಕೂ ಎಕ್ಸಸೈಸ್ ಇರುತ್ತೆ ಎಲ್ಲ ಥರ ಮಾಡ್ತೀರಾ ನೀವಲ್ಲಿ ಹ್ಞೂ ಓಕೆ ಮತ್ತು ಕೈ ಈ ಥರ ಕಟ್ಕೊಂಬಿಟ್ಟು ಅಪ್ ಡೌನ್ ಅಪ್ ಡೌನ್ ಅಂತ ಮಾಡ್ತೀವಿ ಮತ್ತು ಬರೀ ಕಣ್ಣಿಗೆ ಮಾಡಬೇಕಂದ್ರೆ ಬರೀ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಮಾಡ್ತೀವಿ ಬಾಡಿ ಶೇಕ್ ಮಾಡಂಗಿಲ್ಲ ಬಾಡಿ ಶೇಕ್ ಮಾಡ್ತೀವಿ ಬಾಡಿ ಶೇಕ್ ಮಾಡೋದು ಅದು ಒಂದು ನೀವು ಕಣ್ಣದ್ದು ಮಾಡಬೇಕಾದ್ರೆ ಕಣ್ಣದ್ದು ಮಾಡಬೇಕಾದ್ರೆ ತಲೆ ತಲೆ ಏನು ಹಿಂಗೆ ಎತ್ತಬಾರ್ದು ಬರೀ ಕಣ್ಣು ಮಾತ್ರ ಹ್ಞೂ ಬರೀ ಕಣ್ಣು ಮಾತ್ರ ಮತ್ತು ಇದು ಇದು ಮಾಡ್ತೀವಿ ಡಯಾಗ್ನ ಅಂತ ಮಾಡ್ತೀವಿ ಡಯಾಗ್ನ ಹ್ಞೂ ರೈಟ್ ಲೆಫ್ಟ್ ರೈಟ್ ಡೌನ್ ರೈಟ್ ಲೆಫ್ಟ್ ಡೌನ್ ಅಂತ ಮಾಡ್ತೀವಿ ಇದನ್ನು ಇದನ್ನು ಇದನ್ನೇ ನೋಡ್ತಾ ಇರಬೇಕು ಬೆರಳನ್ನ ಮತ್ತು ಇದು ಶೀತಲಿ ಅಂತ ಮಾಡ್ತೀವಿ ಶೀತಲಿ ಹ್ಞೂ ಶೀತಲಿ ಅಂದರೆ ಹಲ್ಲಿಗೆ ಅಂತ ಹೇಳಬೇಕು ಅಂತ ಮಾಡ್ತೀವಿ ಅಷ್ಟೇ ಸೊ ಇಷ್ಟು ಎಕ್ಸಸೈಸ್ ಇನ್ನೂ ಜಾಸ್ತಿ ಇದೆ ಸೊ ಒಂದೊಂದು ಎಕ್ಸಸೈಸ್ ಎಷ್ಟೆಷ್ಟು ನಿಮಿಷ ಹತ್ತತ್ತು ಸರಿ ಮಾಡ್ತೀವಿ ನಿಮಿಷ ಅಂತ ಇಲ್ಲ ಒನ್ ಅವರಲ್ಲಿ ಮುಗಿಸ್ಬಿಡ್ತೀವಿ ಆದರೆ ಹತ್ತತ್ತು ಸರಿ ಮಾಡ್ತೀವಿ ಎಲ್ಲ ಕಾಲಿಗೆ ಕೈಗೆ ಬೆರಳುಗಳಿಗೆ ಎಲ್ಲ ಇದೆ ಬರೀ ಲೇಡೀಸ್ ಅಲ್ಲಿ ಹ್ಞೂ ಲೇಡೀಸ್ ಹಾಗೆ ತುಂಬ ಅಂದರೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತೀರಾ ಅಥವಾ ಇಲ್ಲ ಎಲ್ಲ ಈಸಿಯಾಗಿದೆ ಈಸಿಯಾಗಿರೋದೇನೆ ಆದರೆ ಫಸ್ಟ್ ಬಂದವ್ರಿಗೆ ಸ್ವಲ್ಪ ಒಂದು ವಾರ ಮೈಕೈ ನೋವಾಗುತ್ತೆ ನಿಮಗಾಗಿತ್ತ ಓಕೆ ಎಷ್ಟು ವರ್ಷದ ಮುಂದೆ ನೀವು ಜಾಯ್ನ್ ಆಗಿದ್ರಿ ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಮೂರು ವರ್ಷದಿಂದ ಮಾಡ್ತಾನೇ ಇದ್ದೀರಾ ಓಕೆ ನೀವು ಯಾರಿಗಾದ್ರೂ ಜಾಯ್ನ್ ಮಾಡಿಸಿದ್ರಾ ಮತ್ತೆ ಹ್ಞೂ ಮಾಡಿಸಿದ್ವಿ ಜಾಯ್ನ್ ಮಾಡಿಸಿದ್ದೀರಾ ಹಾಗೆ ಹೇಳಿ ನೀವು ಜಾಯ್ನ್ ಮಾಡಿಸಿದ್ದೀನಿ ಅಂತ ಹೇಳಿದ್ರಿ ನಿಮಗೆ ಯಾರು ಜಾಯ್ನ್ ಮಾಡಿಸಿದ್ರು ನಮಗೆ ನಮ್ಮ ಮಗಳು ಅವ್ರ ಫ್ರೆಂಡ್ ಅವ್ರ ಅಮ್ಮ ಹೋಗ್ತಿದ್ರು ಅದು ನಾನು ಯಾವಾಗಲೂ ಮೊಣಕಾಲು ನೋವು ಮೊಣಕಾಲು ನೋವು ಅಂತ ಇದ್ದೆ ಯಾವಾಗಲೂ ಮನೆಯಲ್ಲಿ ಕಾಲು ನೋವಿಗೆ ಅದಕ್ಕೆ ನಮ್ಮ ಮಗಳು ಮಮ್ಮಿ ಯಾವಾಗಲೂ ಕಾಲು ನೋವು ಕಾಲು ನೋವು ಅಂತ ಇರ್ತೀರಾ ಮನೆಯಲ್ಲಿ ಕೂತ್ಕೊಂಡಿದ್ರೆ ಹಂಗೆ ಹೇಳ್ತಾ ಇರ್ತೀರಾ ಲತ್ತವ್ರ ಅಮ್ಮ ಹೋಗ್ತಾರೆ ನೀವು ಅಲ್ಲಿ ಹೋಗಿ ಸೇರ್ಕೊಳ್ಳಿ ಅಂತ ನಮ್ಮ ಮಗಳು ಹೇಳಿದ್ದು ಆಮೇಲೆ ನಾನು ಅಲ್ಲಿ ಹೋಗಿ ಏನು ಫೀಸ್ ಇಲ್ಲ ಏನಿಲ್ಲ ಹಂಗೆ ಸೊ ಒಂದು ವಿಸಿಲ್ ಆಯಿತು ಆಫ್ ಮಾಡೋದಾ ಹ್ಞೂ ಸಾಕು ಚಿಕನ್ ರೆಡಿ ಆಗಿದೆಯಾ ರೆಡಿ ಆಗಿದೆ ಹೇಗಾಗಿದೆ ಅಂತ ಅನ್ನಿಸ್ತಿದೆಯಾ ನಿಮಗೆ ಚೆನ್ನಾಗಿರುತ್ತೆ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕಾ ಇಲ್ಲ ಏನಿಲ್ಲ ಅಷ್ಟೇ ಅಷ್ಟೇ ಚಿಕನ್ ಮಾಡಿದ್ರಿ ಇವಾಗ ತಿನ್ನೋದು ಅಷ್ಟೇ ಬಾಕಿ ಇದೆ ಸ್ವಲ್ಪ ಧನಿಯ ಪುಡಿ ಆ್ಯಡ್ ಮಾಡ್ತೀವಿ ಮತ್ತೆ ಆ್ಯಡ್ ಮಾಡ್ತೀರಾ ಸ್ವಲ್ಪ ತಿಳಿಯಾಗಿದೆ ಓಕೆ ನಮಗೆ ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡ್ಕೊಂಡು ನೆಸೆಸಿಟಿ ಏನಿಲ್ಲ ಸೊ ಅದು ಗಟ್ಟಿ ಆಗಬೇಕು ಅಂತ ಆಗ್ಬಿಟ್ಟು ಮತ್ತೆ ಆ್ಯಡ್ ಮಾಡ್ತೀರಲ್ಲ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಮಾಡ್ಕೊಟ್ಟಿದ್ದೀರಾ ನೀವು ಮಾಡ್ತೀವಿ ಮನೇಲೆಲ್ಲ ಗೆಸ್ಟ್ ಬಂದಾಗ ಮಾಡ್ತೀವಿ ಫ್ರೆಂಡ್ಸ್ ಬಂದಾಗ ಮಾಡ್ತೀವಿ ಎಲ್ಲರೂ ಚಿಕನ್ ಇಷ್ಟಪಡ್ತಾರ ನೀವು ಜಾಸ್ತಿ ಚಿಕನ್ ಮಟನ್ ತಿನ್ನಲ್ಲ ನಾವು ಜಾಸ್ತಿ ಚಿಕನ್ ಎಲ್ಲರಿಗೂ ಚಿಕನ್ ಇಷ್ಟ ಆಲ್ಮೋಸ್ಟ್ ಓಕೆ ಮುಗ್ದಿದೆ ಇವಾಗ ಸರ್ವ್ ಮಾಡುವಂಥ ಸಮಯ ಪೆಪ್ಪರ್ ಚಿಕನ್ ರೆಡಿ ಆಗಿದೆ ನೋಡಿ ಜೊತೆಗೆ ಮೊಸರು ಸಾಂಬಾರು ಇವಾಗ ಇದನ್ನ ಟೇಸ್ಟ್ ಮಾಡಕ್ಕೆ ಅವ್ರು ಯಾರು ಅಂತ ಕೇಳ್ಬೇಕು ನಮ್ಮ ಮಗಳು ವೀಣಾ ಅಂತ ಹೇಳಿ ಅವ್ರ ಪರಿಚಯ ಮಾಡ್ಕೊಡಿ ಹೇಳಿ ವೀಣಾ ನಾನು ವೀಣಾ ಅಂತ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸೊ ನಾನು ಎಕ್ಸಲೆಂಟ್ ಟೆಕ್ನಾಲಜೀಸ್ ಅಂತ ಮಿಷನ್ ರೋಡಲ್ಲಿದೆ ಅಲ್ಲಿ ವರ್ಕ್ ಮಾಡ್ತೀನಿ ಇವಾಗಲೂ ವರ್ಕ್ ಮಾಡ್ತಿದ್ದೆ ಓಕೆ ಮತ್ತೆ ಆಯ್ತು ನಿಮ್ದು ಎಷ್ಟು ವರ್ಷ ಆಯಿತು ಮಮ್ಮಿ ಹೇಳಿದಾರೆ ಆದರೂ ನೀವು ಹೇಳಿ ಒನ್ ಇಯರ್ ಆಯಿತು ಒನ್ ಇಯರ್ ಹೇಗಿದೆ ಮ್ಯಾರಿಡ್ ಲೈಫ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹಸ್ಬೆಂಡು ಹಸ್ಬೆಂಡು ವರ್ಕ್ ಮಾಡ್ತಾ ಇದ್ದಾರೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಮೋಟರ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅರೇಂಜ್ ಮ್ಯಾರೇಜ್ ಆಯಿತು ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸೊ ಸಾಫ್ಟ್ವೇರ್ ಇಂಜಿನಿಯರ್ ನಿಮ್ಮ ಸಾಫ್ಟ್ವೇರ್ ಅಡ್ಜಸ್ಟ್ ಆಗಿದೆಯಾ ಹಾಂ ಲೈಫ್ ಗೋಸ್ ಈಸಿ ಈಸಿ ಅಣ್ಣನ ಮಗನೇ ರಿಲೇಷನಲ್ಲೇ ರಿಲೇಷನಲ್ಲೇ ಮದುವೆ ಮಾಡಿದ್ರು ಇವಾಗ ನಿಮ್ಮ ಮಮ್ಮಿ ಡಿಶ್ ಮಾಡಿದರೆ ಟೇಸ್ಟ್ ಮಾಡುವಂಥ ಸಮಯ ಇವಾಗ ಟೇಸ್ಟ್ ಮಾಡಬೇಕು ನೀವು ಮೊದಲಿಗೆ ಟೇಸ್ಟ್ ಮಾಡಿ
ಸೊ ಮಮ್ಮಿ ಮಾಡೋ ಅಡುಗೆ ಎಲ್ಲ ಇಷ್ಟ ನಿಮಗೆ ಕಲಸು ಮನೆ ಕಲಸು ಕೆಳಗಡೆ ಇಷ್ಟ ಆಗಿದೆಯಾ ನಿಜ ಹೇಳ್ಬೇಕು ನೆಕ್ಸ್ಟ್ ಚಿಕನ್ ನಿಮಗೆ ಯಾವ್ದು ಇಷ್ಟ ಚಿಕನ್ ಅಲ್ಲಿ ನನಗೆ ಪೆಪ್ಪರ್ ಡ್ರೈ ಮಮ್ಮಿ ತುಂಬ ಚೆನ್ನಾಗಿ ಮಾಡ್ತಾರೆ ಬಗ್ಗಿದ್ದು ಟೇಸ್ಟ್ ಮಾಡ್ತಿದ್ದೀರಾ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ನಾನ್ ವೆಜ್ಗೆ ಇದು ಸೂಪರ್ ಆಗಿದೆ ಎರಡಕ್ಕೂ ಹಾಕ್ಬೇಕು ಅಂತ ಎರಡೇ ಹೇಳ್ಬಿಟ್ರೆ ಓಕೆ ವರಲಕ್ಷ್ಮಿ ಅವರೇ ಇವಾಗ ನೀವು ಟೇಸ್ಟ್ ಮಾಡೋ ಸಮಯ ಟೇಸ್ಟ್ ಮಾಡಿ ಸೊ ಇದು ಅನ್ನಕ್ಕೆ ತಿನ್ಬೋದಲ್ಲ ಚೆನ್ನಾಗಿದೆ ಚಿಕನ್ ಈಗ ಯೋಚನೆ ಮಾಡ್ತಿದ್ದಾರೆ ವರಲಕ್ಷ್ಮಿ ಯಾವ್ದು ಚೆನ್ನಾಗಿದೆ ನಿಮಗೆ ಚೆನ್ನಾಗಿದೆ ಇದೇ ಚೆನ್ನಾಗಿದೆ ಇದೇ ಚೆನ್ನಾಗಿದೆಯಾ ನಾನ್ ವೆಜ್ ಇಷ್ಟಪಟ್ರೆ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಯಾವ್ದು ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಮೊದಲು ಮೊಸರು ಸಾಂಬಾರು ಮೊಸರು ಹುಳಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ ಸೊ ಅವ್ರು ಹೇಳ್ದಂಗೆ ವೆಜ್ಗೆ ಇದು ಸೂಪರ್ ಆಗಿದೆ ಹಾಗೆ ಖಾರ ಖಾರನೂ ಸಿಕ್ಕಾಪಟ್ಟೆ ಜಾಸ್ತಿ ಆ್ಯಡ್ ಮಾಡ್ತೀವಲ್ವಾ ಅದರಿಂದ ಅದು ಮೊಸರು ಸಾರು ಚೆನ್ನಾಗಿರುತ್ತೆ ಸರಿ ಖಾರ ಖಾರನೂ ಇದೆ ಇವಾಗ ಚಿಕನ್ ಹೇಗಿದೆ ಅನ್ನೋದನ್ನ ಟೇಸ್ಟ್ ಮಾಡೋಣ ಚಿಕನು ಅಷ್ಟೇ ಚೆನ್ನಾಗಿದೆ ಬಟ್ ನನಗೆ ಎರಡೂ ಇಷ್ಟ ಆಯಿತು ಎರಡಕ್ಕಿಂತ ಜಾಸ್ತಿ ಚಿಕನ್ ಇಷ್ಟ ಆಯ್ತು ನನಗೆ ಸೂಪರ್ ಆಗಿತ್ತು ಸೊ ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ವರಲಕ್ಷ್ಮಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಎರಡು ಡಿಶ್ನ ಮಾಡಿಕೊಟ್ರು ಒಂದು ಚಿಕನ್ನು ಹಾಗೆ ಒಂದು ವೆಜ್ ನೋಡಿದ್ರಲ್ಲ ನೀವು ಇಷ್ಟಪಟ್ಟಿರ್ತೀರಾ ಅಂತ ಅನ್ಕೋತೀನಿ ಹಾಗಿದ್ರೆ ವರಲಕ್ಷ್ಮಿಯವ್ರಿಗೆ ಶಿವಲಿಂಗ್ ತುರ್ದಾಲ್ ಅರ್ಪಿಸುವ ನಮ್ಮೂರ ರುಚಿ ತಿಂಡಿ ಕಡೆಯಿಂದ ಈ ಒಂದು ಗಿಫ್ಟ್ ಆಂಪರ್ ಥ್ಯಾಂಕ್ ಯು ವರಲಕ್ಷ್ಮಿಯವರೇ ನೀವು ಕಾರ್ಯಕ್ರಮದಲ್ಲಿ ಎರಡು ಅಡುಗೆನ ಮಾಡಿ ತೋರಿಸಿದ್ರೆ ಹೇಗೆ ಅನ್ನಿಸ್ತು ತುಂಬ ಖುಷಿ ಆಗ್ತಾ ಇದೆ ನಮಗಿಂತ ಈ ಥರ ಒಂದು ಅವಕಾಶ ಕೊಟ್ಟಿದ್ದೀರಲ್ಲ ನೀವು ತಿಂಡಿ ಮಾಡೋಕ್ಕೆ ಅಂತ ಖುಷಿ ಆಗ್ತಾ ಇದೆ ಖುಷಿ ಆಗ್ತದೆ ನಿಮಗೆ ಹೇಗೆ ಅನ್ನಿಸ್ತು ನನಗೆ ಖುಷಿ ಆಗ್ತದೆ ಸೊ ಮಮ್ಮಿ ಮಾಡಿ ಟೇಸ್ಟ್ ಮಾಡಿದ್ರಿ ಎರಡು ಚೆನ್ನಾಗಿದೆ ಅಂತ ಹೇಳಿದ್ರಿ ನಿಮಗೆ ಅಡುಗೆ ಮಾಡ್ತಿರ್ತೀರಾ ಮಾಡ್ತಿರ್ತೀರಾ ಸೊ ಇವಾಗ ನಿಮಗೆ ಎರಡರಲ್ಲಿ ಒಂದು ಇಷ್ಟ ಆಯಿತು ಅಂತ ಎರಡೂ ಇಷ್ಟ ಆಯಿತು ಅಂದರೆ ಇವಾಗ ಒಂದು ಹೇಳಿ ಚಿಕನ್ ಚೆನ್ನಾಗಿದೆ ನನಗೋಸ್ಕರ ಚಿಕನ್ ತುಂಬ ಇಷ್ಟ ಆಯಿತು ಸೊ ಮತ್ತೊಮ್ಮೆ ತಮ್ಮಿಬ್ರಿಗೂ ಸಹ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಶಿವಲಿಂಗ್ ತುರ್ದಾಲ್ ಅರ್ಪಿಸುವ ನಮ್ಮೂರ ರುಚಿ ತಿಂಡಿ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿಯವರು ಅಡುಗೆನ ಮಾಡಿ ತೋರಿಸಿದ್ರು ಒಂದು ಚಿಕನ್ ಪೆಪ್ಪರ್ ಹಾಗೆ ಅದ್ರ ಜೊತೆಗೆ ಮೊಸರು ಸಾಂಬಾರು ಸಹ ಮಾಡಿದ್ರು ನಾನು ಟೇಸ್ಟ್ ಮಾಡಿದ್ದೀನಿ ನೀವು ಸಹ ನೋಡಿದ್ದೀರಾ ಅಲ್ವಾ ಇದನ್ನು ನೀವು ಸಹ ಮನೇಲಿ ಟ್ರೈ ಮಾಡ್ಬೋದು ಟೇಸ್ಟ್ ಸಹ ಮಾಡ್ಬೋದು ಹಾಗೆ ನಿಮಗೂ ಸಹ ನಾವು ನಿಮ್ಮನೆಗೆ ಬಂದು ನಿಮ್ಮ ಅಡುಗೆನ ಎಲ್ರಿಗೂ ತೋರಿಸ್ಬೇಕು ಅನ್ನೋ ಆಸೆ ನಿಮಗಿದೆಯಾ ಹಾಗಿದ್ರೆ ನಿಮ್ಮ ಟಿ ವಿ ಮೇಲೆ ಬರ್ತಿರೋವಂಥ ನಂಬರ್ಗೆ ಕಾಲ್ ಮಾಡಿ ಖಂಡಿತವಾಗ್ಲೂ ನಾವು ನಿಮ್ಮನೆಗೆ ಬರ್ತೀವಿ ನೀವು ಮಾಡೋವಂಥ ವೆರೈಟಿ ವೆರೈಟಿ ತಿಂಡಿನ ಎಲ್ರಿಗೂ ತೋರಿಸ್ತೀವಿ ಇವತ್ತಿನ ಈ ಶಿವಲಿಂಗ್ ತುರ್ದಾಳ್ ಅರ್ಪಿಸುವ ನಮ್ಮೂರ ರುಚಿ ತಿಂಡಿ ಕಾರ್ಯಕ್ರಮ ನೀವು ನೋಡಿದ್ದೀರಲ್ಲ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವೆಲ್ಲ ಏನು ಮಾಡ್ತಿರ್ಬೇಕು ಆಕ್ಟ್ ಸಿಟಿ ನೋಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು 100% ಪ್ಯೂರ್ ಶಿವಲಿಂಗ್ ತೂರ್ದಾಲ್.